ಇಡೀ ದೇಶದ ಪ್ರಾದೇಶಿಕ ಭಾಷೆ ಮೇಲೆ ಏರ್ಲಿಕ್ಕೆ ಏನು ಹೊರಟಿದ್ದಾರೆ, ಆ ಹಿಂದಿ ಭಾಷೆಯನ್ನ ಖಂಡಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಒಕ್ಕೂಟ ರಾಷ್ಟ್ರವಾದಂತ ಭಾರತದ ಇತಿಹಾಸಕ್ಕೆ ಮಸಿಯನ್ನು ಬಳಿಯಲು ಹೊರಟಿರುವಂತ ಈ ಹಿಂದಿ ಗುಲಾಮಗಿರಿ ಏನು ರಾಜಕಾರಣಿಗಳಿಗೆ ಇವತ್ತು ಎಲ್ಲ ಪ್ರಾದೇಶಿಕ ರಾಜ್ಯಗಳ ಭಾಷೆಗಳು ಇವತ್ತು ಧಿಕ್ಕಾರವನ್ನ ಹೇಳಲಿಕ್ಕೆ ಹೊರಟಿದೆ, ದೇಶ ಹೊಡಿಲಿಕ್ಕೆ ಹೊರಟಿದ್ದಾರೆ ಹಿಂದಿಯ ಹೆಸರಿನಲ್ಲಿ. ಇವತ್ತು ಏನು ಕರ್ನಾಟಕದಿಂದ ಕಟ್ಟುವಂತ ಲಕ್ಷಾಂತರ ರೂಪಾಯಿ ತೆರಿಗೆ ಹಣ ಇವತ್ತು ಹಿಂದಿ ಭಾಷೆಯ ಹಿಂದಿ ಸಪ್ತಾಹ ಕಾರ್ಯಕ್ರಮವನ್ನ ಮಾಡೋದಾದ್ರೆ ಇಂಥ ಒಕ್ಕೂಟದ ವ್ಯವಸ್ಥೆಗೆ ಧಿಕ್ಕಾರವನ್ನ ಹೇಳ್ತಾ ಇದ್ದೀವಿ. ಏನು ಎಲ್ಲ ರಾಜ್ಯದ ಭಾಷೆಗಳು ಹೇಗಿದೆ ಅದೇ ರೀತಿ ಹಿಂದಿಯೂ ಕೂಡ ಒಂದು ಪ್ರಾದೇಶಿಕ ಭಾಷೆಯ ಹೊರತು ಅದು ರಾಷ್ಟ್ರ ಭಾಷೆ ಅಲ್ಲ. ರಾಷ್ಟ್ರ ಭಾಷೆ ಅಂತ ಹೇಳಲಿಕ್ಕೆ ಹೊರಟಿರುವಂತ ಮುಟ್ಟಾಳ್ರಿಗೆ ಹೇಳ್ತಾ ಇದ್ದೀವಿ, 2500 ವರ್ಷದ ಇತಿಹಾಸ ಇರುವಂತ ಕನ್ನಡ ಭಾಷೆಯನ್ನ ಯಾಕೆ ನೀವು ರಾಷ್ಟ್ರ ಭಾಷೆ ಅಂತ ಒಪ್ಕೊಂಬೇಡ್ದು. ಕೇವಲ 450-500 ವರ್ಷದ ಇತಿಹಾಸ ಇರುವಂತ ಹಿಂದಿಯನ್ನ ನಾವು ರಾಷ್ಟ್ರ ಭಾಷೆ ಅಂತ ಒಪ್ಕೊಳ್ಳೋದಾದ್ರೆ 2500 ವರ್ಷದ ಇತಿಹಾಸ ಇರುವಂತ ಕನ್ನಡವನ್ನ ಯಾಕೆ ನಾವು ರಾಷ್ಟ್ರ ಭಾಷೆ ಅಂತ ಹೇಳಬಾರ್ದು ಅನ್ನೋದು ಇವತ್ತು ಕನ್ನಡಿಗರಾದಂತ ನಮ್ಮ ಹಕ್ಕೊತ್ತಾಯ ಆಗಿದೆ. ಬ್ಯಾಂಕಿಂಗ್ ಉದ್ಯೋಗಗಳಲ್ಲಿ ಇವತ್ತು ಹಿಂದಿಯಲ್ಲಿ ಎಕ್ಸಾಮ್ನ ಬರೆಸುವಂಥದ್ದು ಇದನ್ನ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಬಂದಿರುವಂಥದ್ದು. ಇನ್ನು ಮುಂದೆ ಎಲ್ಲೇ ಕೂಡ ಕನ್ನಡಕ್ಕೆ ಏನಾರು ಅಪಮಾನವಾದ್ರೆ ಈ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಮೊದಲ ಸ್ಥಾನ ಇರಬೇಕು. ಹಿಂದಿಯನ್ನ ಮೆರೆಸ್ಲಿಕ್ಕೆ ಕೊಟ್ರೆ ಇಲ್ಲಿ ಯಾವುದೇ ಎಕ್ಸಾಮ್ಗಳು ನಡೀಲಿಕ್ಕೆ ಕೊಟ್ರೆ ಅಲ್ಲಿ ರಕ್ಷಣಾ ವೇದಿಕೆ ದಾಳಿ ಮಾಡಿ ಅಂತ ಹಿಂದಿಯನ್ನ ಏನು ಇವತ್ತು ಎಕ್ಸಾಮ್ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಏರ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹಿಂದಿ ಭಾಷೆಯ ವಿರುದ್ಧ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ಸಜ್ಜಾಗಿದೆ, ಸಜ್ಜಾಗುತ್ತೆ. ತ್ರಿಭಾಷಾ ಸೂತ್ರ ಅಂತ ಹೇಳಿದೆ, ಆದ್ರೆ ಕನ್ನಡವನ್ನ ಇಲ್ಲಿ ಪ್ರಮುಖ ಭಾಷೆಯಾಗಿ ಬಳಸ್ಬೇಕು. ಹಿಂದಿಯನ್ನ ನಮ್ಗೆ ಇಷ್ಟ ಇದ್ರೆ ಬಳಸ್ತೀವಿ, ಇಲ್ಲ ಅಂದ್ರೆ ಬಳಸಲ್ಲ. ಬಳಸ್ಲೇಬೇಕು ಅನ್ನುವ ಕಾನೂನು ಏನಿಲ್ಲ, ಆ ರೀತಿಯ ಕಾನೂನು ಇನ್ನೂ ಕೂಡ ನಮ್ಮ ದೇಶದಲ್ಲಿ ಬಂದಿಲ್ಲ. ನಮ್ಮ ಭಾಷೆಯನ್ನ ನಾವೇ ರಾಷ್ಟ್ರ ಭಾಷೆ ಅಂತೇಳಿ ಘೋಷಣೆ ಮಾಡ್ಕೊಂತೀವಿ. ಹಾಗಾಗೋದಾದ್ರೆ ದೇಶವನ್ನ ಒಡೆಯುವ ಕೆಲಸವನ್ನ ಬಿಟ್ಟು ಎಲ್ಲ ಪ್ರಾದೇಶಿಕ ಭಾಷೆಯನ್ನ ಗೌರವಿಸೋದನ್ನ ಕೇಂದ್ರ ಸರ್ಕಾರ ಕಲ್ತ್ಕೊಬೇಕಾಗಿದೆ. ನಾವು ಹಿಂದಿ ಸಪ್ತಾಹನ ಏನು ಆಚರಣೆ ಮಾಡ್ತಾರೆ, ಕಳೆದ 25 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನ ಮಾಡಿ ಅದನ್ನ ಖಂಡಿಸ್ತಾ ಬಂದಿರುವಂಥದ್ದು. ಇಡೀ ರಾಜ್ಯದಲ್ಲಿ ದಂಗೆ ಎದ್ದಿದೆ, ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿರುವಂಥದ್ದು. ಇನ್ನು ಮುಂದೆ ಇಡೀ ದೇಶದಲ್ಲಿ ಇದ್ರ ವಿರುದ್ಧ ದೊಡ್ಡ ಕ್ರಾಂತಿ ಆಗುತ್ತೆ. ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ನಡೀತಾ ಇರೋದು. ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯಿಂದಾಗಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆಮೇಲೆ ಬೇರೆ ಬೇರೆ ಸವಲತ್ತುಗಳಲ್ಲಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ಹೋರಾಟ, ಇದು ಜನಪರ ಹೋರಾಟ, ಬರೀ ಭಾಷಾ ಹೋರಾಟ ಅಲ್ಲ. ಜನ ಹಿಂದಿ ಹೇರಿಕೆ, ಹಿಂದಿ ದಬ್ಬಾಳಿಕೆ, ಹಿಂದಿಯವರ ದಬ್ಬಾಳಿಕೆ ವಿರುದ್ಧ ಹೋರಾಟ. ಹಿಂದಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದಾರಲ್ಲ ಅದೇ ದಬ್ಬಾಳಿಕೆ. ಕನ್ನಡಕ್ಕೆ ಆಡಳಿತ ಭಾಷೆ ಸ್ಥಾನಮಾನ ಇಲ್ಲ, ಹಿಂದಿಗೆ ಮಾತ್ರ ಇದೆ. ಅದಕ್ಕೆ ಕನ್ನಡದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ತ್ರಿಭಾಷಾ ಸೂತ್ರ ನಾವು ಒಪ್ಕೊಡಲ್ಲ. ಈ ತ್ರಿಭಾಷಾ ಸೂತ್ರ ಮಾಡಬೇಕು, ಹಿಂದಿ ಹೇರಿಕೆ ಮಾಡಬಾರ್ದು. ಕನ್ನಡಕ್ಕೆ ಕೇಂದ್ರ ಸರ್ಕಾರದ ಆಡಳಿತ ಭಾಷೆ ಸ್ಥಾನಮಾನ ಕೊಡಬೇಕು. ಮೊದಲನೇದಾಗಿ ಭಾರತ ಸರ್ಕಾರ ಏನು ಕಳೆದ 70 ವರ್ಷದಿಂದ ಹಿಂದಿ ಭಾಷೆಗೆ ಹೆಚ್ಚುಗಾರಿಕೆಯನ್ನು ಕೊಟ್ಕೊಂಡು ಬಂದಿದೆ. ಆ ಮೂಲಕ ಹಿಂದಿ ಭಾಷೆಯನ್ನು ಮೆರೆಸೋದಕ್ಕೆ ದೇಶದಾದ್ಯಂತ ಹಿಂದಿ ದಿವಸ ಅಂತ ಏನು ಆಚರಣೆ ಮಾಡ್ತಾ ಇದೆ. ಸೊ ಅದರ ವಿರುದ್ಧ ಈ ಒಂದು ಪ್ರತಿಭಟನೆ. ಸೊ ಹಿಂದಿಗಿರೋ ಹೆಚ್ಚುಗಾರಿಕೆಯನ್ನು ಬೇರೆ ಎಲ್ಲ ಭಾಷೆಗಳಿಗೂ ಕೊಡಬೇಕು, ಹಿಂದಿಗೆ ಏನು ಹೆಚ್ಚಿನ ಸ್ಥಾನಮಾನ ಕೊಟ್ಟಿದ್ದಾರೆ ಆ ಸ್ಥಾನಮಾನವನ್ನು ಬೇರೆ ಭಾಷೆಗಳಿಗೂ ಕೊಡಬೇಕು ಅನ್ನೋದು ನಮ್ಮ ಒಂದು ಈ ಹೋರಾಟದ ಒತ್ತಾಯ ಆಗಿದೆ. ಜೊತೆಗೆ ಹಿಂದಿ ಒಂದು ಸಂವಿಧಾನದ 343ರ ಪ್ರಕಾರ ಆಡಳಿತ ಭಾಷೆ ಅಂತ ಕರೆಸ್ಕೊಂಡಿದೆ. ಸೊ ಆ ಆಡಳಿತ ಭಾಷೆ ಸ್ಥಾನವನ್ನು ಹಿಂದಿಯ ಜೊತೆಗೆ ಹಿಂದಿಯೇತರ ಭಾಷೆಗಳಾದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಸೊ ಈ ಥರ ಬೇರೆ ಬೇರೆ ಭಾಷೆಗಳಿಗೂ ಸಹ ಆಡಳಿತ ಭಾಷೆ ಸ್ಥಾನ ಕೊಡಬೇಕು ಅನ್ನೋದು ಸಹ ನಮ್ಮ ಒಂದು ಒತ್ತಾಯ. ಸೊ ಆ ನಿಟ್ಟಿನಲ್ಲಿ 343ನ್ನ ತಿದ್ದುಪಡಿ ಮಾಡಿ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ ಆಡಳಿತವನ್ನು ಕೊಡೋ ನಿಟ್ಟಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಒಂದು ಮೊದಲನೇದಾಗಿ ಆಡಳಿತ ಜನರಿಂದ ದೂರ ಆಗ್ತಾ ಇದೆ, ಯಾಕೆಂದ್ರೆ ಕೇಂದ್ರ ಸರ್ಕಾರದ ನಾಗರಿಕ ಸೇವೆಗಳು, ಆಡಳಿತ, ಕಾನೂನು ಇವೆಲ್ಲ ಕನ್ನಡದಲ್ಲಿ ಸಿಗೋದಿಲ್ಲ. ಸೊ ಆದ್ರಿಂದ ಜನರಿಗೆ ಅನನುಕೂಲ ಆಗುತ್ತೆ. ಜೊತೆಗೆ ಉದ್ಯೋಗ ಪರೀಕ್ಷೆಗಳನ್ನ ತಗೊಂಡ್ರೆ ಉದ್ಯೋಗ ಪರೀಕ್ಷೆಗಳಲ್ಲಿ ಬಹಳಷ್ಟು ಉದ್ಯೋಗ ಪರೀಕ್ಷೆಗಳು ಕೇಂದ್ರ ಸರ್ಕಾರದ್ದು ಹಿಂದಿ ಮತ್ತು ಇಂಗ್ಲಿಷಲ್ಲಿ ಮಾತ್ರ ನಡೆಯುತ್ತೆ. ಕನ್ನಡದ ಯುವಕರು ಪರೀಕ್ಷೆಯನ್ನ ತಗೊಂಡು ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಉದ್ಯೋಗದಿಂದ ಕೂಡ ಕನ್ನಡಿಗರು ದೂರ ಉಳಿತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲೆಗಳು, ತಾಲೂಕುಗಳು ಮತ್ತು ಈ ಒಂದು ರಾಜಧಾನಿಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೆ. ನಿರಂತರ 2 ದಶಕಗಳ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದಿ ಹೇರಿಕೆ ವಿರುದ್ಧ ಮಾಡ್ತಾನೆ ಬಂದಿದೆ. ಆದರೆ ಕೇಂದ್ರ ಸರ್ಕಾರ ಇವತ್ತಿಗೂ ಕೂಡ ನಮ್ಮ ತೆರಿಗೆ ಹಣವನ್ನು ಬಳಸ್ಕೊಂಡು ಇವತ್ತು ದೇಶಾದ್ಯಂತ ತುಂಬ ಕೆಟ್ಟ ರೀತಿಯಲ್ಲಿ ಬೇರೆ ನುಡಿಗಳ ಮೇಲೆ ಹಿಂದಿಯನ್ನು ಹೇರ್ತಾ ಇರತಕ್ಕಂತಹ ಈ ಸನ್ನಿವೇಶದಲ್ಲಿ
ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕಾದಂತಹ ದಿನ ಇವತ್ತು. ಕಾರಣ ಏನಂತಂದ್ರೆ, ನಮ್ಮ ಉದ್ಯೋಗ ಆಗಿರ್ಬೋದು, ನಮ್ಮ ಶಿಕ್ಷಣ ಆಗಿರ್ಬೋದು, ಭೌಗೋಳಿಕ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಹಿಂದಿ ಹೇರಿಕೆ ಅನ್ನೋದು ಒಂದು ಹಿಂದಿಯೇತರ ನುಡಿಗಳ ಮೇಲೆ ತುಂಬಾ ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮತ್ತು ಇದು ಉತ್ತರ ಭಾರತದ ಜನಸಂಖ್ಯಾ ಸ್ಫೋಟ ಆದಂತಹ ರಾಜ್ಯಗಳಿಂದ ವಲಸೆಗೆ ತುಂಬಾ ಅನುಕೂಲವಾಗುವಂತೆ ಇವತ್ತು ದ್ರಾವಿಡ ರಾಜ್ಯಗಳಿಗೆ ತುಂಬಾ ದೊಡ್ಡ ಮಟ್ಟದ ವಲಸೆ ಆಗ್ತಾ ಇದೆ. ಇದು ಈ ರೀತಿಯಾಗಿ ಭೌಗೋಳಿಕವಾಗಿ ನಮ್ಮನ್ನ ತುಳಿಯುವಂತಹ ಮತ್ತು ಜೊತೆಗೆ ಸಾಂಸ್ಕೃತಿಕವಾಗಿ ಅಲ್ಲಿಯ ಜನಸಂಖ್ಯಾ ಸ್ಫೋಟವಾದಂತಹ ರಾಜ್ಯಗಳಿಂದ ಯಥೇಚ್ಛವಾದಂತಹ ಜನ ಇಲ್ಲಿ ಬಂದ್ರೆ ಇಲ್ಲಿ ಸಾಂಸ್ಕೃತಿಕವಾಗಿಯೂ ಕೂಡ ನಾವು ದೊಡ್ಡ ಮಟ್ಟದ ಒಂದು ಏನು ತುಳಿತಕ್ಕೊಳಗಾಗ್ತೀವಿ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಒಂದು ದುಡ್ಡಿನಲ್ಲಿ ಒಂದು ಕನ್ನಡ ನುಡಿಯನ್ನ ಅಥವಾ ಈ ಹಿಂದಿಯೇತರ ನುಡಿಗಳನ್ನ ತುಳಿಯುವಂತ ಈ ಹುನ್ನಾರದ ವಿರುದ್ಧ ಪ್ರತಿಯೊಬ್ಬ ಭಾರತೀಯನು ಧ್ವನಿ ಎತ್ತಬೇಕಾಗತ್ತೆ. ಬರೀ ಹಿಂದಿಯೇತರ ನುಡಿಗಳ ಜನಗಳಲ್ಲ, ಒಂದು ಮಾನವ ಹೃದಯ ಇರತಕ್ಕಂತ ಹಿಂದಿ ನುಡಿ ಜನಗಳು ಕೂಡ ಇದರ ವಿರುದ್ಧ ಒಂದು ಧ್ವನಿಯನ್ನು ಎತ್ತಬೇಕಾಗತ್ತೆ. ಯಾಕಂತಂದ್ರೆ ಭಾಷೆಗಳನ್ನುವುದು ಒಂದು ಮಾತನಾಡುವ ಮಾಧ್ಯಮ ಹೊರತು ಅದನ್ನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡ್ತಾ ಒಂದು ತಮ್ಮ ರಾಜಕೀಯ ಒಂದು ಹೊಲಸು ದೃಷ್ಟಿಗೆ ನಮ್ಮ ಇತರೆ ನುಡಿಗಳನ್ನ ತುಳಿದು ಅವನ ಕೊಂದು ಹಾಕುವಂತ ನೀತಿ ಏನಿದೆನಲ್ಲ, ಇದನ್ನ ಎಲ್ಲರೂ ಸಹ ಖಂಡಿಸಬೇಕಾಗತ್ತೆ. ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಸೆಪ್ಟೆಂಬರ್ 14 ಇವತ್ತು ಏನ್ ಹಿಂದಿ ದಿವಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮುಂದಿನ ದಿನಗಳಲ್ಲೂ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಹಿಂದಿ ದಿವಸದ ಒಂದು ಈ ಹೊತ್ತಿನಲ್ಲಿ ಆ ನಮ್ಮ ನಿರಂತರವಾದ ಹೇರಿಕೆಯ ಮೂಲಕ ಏನು ಹಿಂದಿಯನ್ನು ಹೇಳ್ತಾ ಇದ್ದಾರೆ ಅದಕ್ಕೂ ಕೂಡ ನಾನು ಧಿಕ್ಕಾರವನ್ನು ಹೇಳಿ ಮಾತನ್ನು ಮುಗಿಸ್ತೇನೆ.